ಭವನದಲ್ಲಿ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧೀಜಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು. ಕೆಪಿಸಿಸಿ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗಿತ್ತು. ಸಿದ್ದರಾಮಯ್ಯ ಶಿವಕುಮಾರ್ ನೀವು ಸಹ ಪಾಲ್ಗೊಂಡಿದ್ದೀರಿ. ನಿಜ, ನಮಗೆ ಇದೊಂದು ಪುಣ್ಯದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಇಡೀ ಭಾರತ ದೇಶದ ಧೀಮಂತ ನಾಯಕಿ, ಪ್ರಪ್ರಥಮ ಮಹಿಳಾ ಪ್ರಧಾನಿಗಳು, ದೀನರ ದೀನ ದಲಿತರ ಬಡವರ ಬಂಧು ಅಂತಲೇ ಹೆಸರು ಮಾಡಿದ್ದಂಥವರು ನಮ್ಮ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರು. ಅವರು 39 ವರ್ಷದ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಇಂದು KPCC ವತಿಯಿಂದ ಆಚರಣೆ ಮಾಡಿದ್ದೀವಿ. ಅವರ ಒಂದು ಶ್ರಮ ಈ ದೇಶ ಕಟ್ಟೋಕೆ, ಮತ್ತು ಅವರಲ್ಲಿದ್ದಂಥ ಬಡವರ ಬಗ್ಗೆ ಕಾಳಜಿ, ಅವರಲ್ಲಿದ್ದಂತಹ ಶಕ್ತಿಯನ್ನು ಯಾರೂ ಅದನ್ನು ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶನೇ ಆ ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವಾಜಪೇಯಿಯವರು ಕೂಡ ಅದನ್ನು ದುರ್ಗೆ ಅಂತ ವರ್ಣಿಸಿದರು. ಯಾಕೆಂದರೆ ಸ್ಮೈಲಿಂಗ್ ಬುದ್ಧದಂತಹ ಒಂದು ಇದನ್ನು ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದರು. ಅದು ಎಲ್ಲ ಕ್ಷೇತ್ರಗಳಲ್ಲೂ, ಅದು ಸಾಮಾಜಿಕ, ಶೈಕ್ಷಣಿಕ, ಮಹಿಳೆಯರ ಎಲ್ಲ ಕ್ಷೇತ್ರದಲ್ಲೂ ಅವರು ಭಾರತವನ್ನು ಮುನ್ನಡೆಸಿದರು. ದೇಶವನ್ನು ಬ್ರಿಟಿಷರ ಆಳ್ವಿಕೆ ಮಾಡಿ ಬಿಟ್ಟೋದ ನಂತರ ತನ್ನ ತಂದೆಯ ಒಂದು ಹಾದಿಯಲ್ಲಿ ದೇಶವನ್ನು ಮುನ್ನಡೆಸಿದ್ದಾರೆ ಅಂತಹ ಧೀಮಂತ ನಾಯಕಿ, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರ ಒಂದು 39 ಪುಣ್ಯ ಸ್ಮರಣೆ ದಿನ ನಾವೆಲ್ಲರೂ ಪಾಲ್ಗೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಿದ್ದೀವಿ. ಭಾರತ ದೇಶದ ಹೆಮ್ಮೆಯ ಪುತ್ರಿ, ಮತ್ತೊಮ್ಮೆ ಅವರು ಹುಟ್ಟಿ ಬರಲಿ, ಮತ್ತೊಮ್ಮೆ ಪ್ರಿಯಾಂಕಾ ಗಾಂಧಿ ಅವರ ಅಡಿಯಚ್ಚು, ಮತ್ತು ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ಯಾಕೆಂದರೆ ಆ ಕುಟುಂಬ ಅಂಥದ್ದು ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಇಂತಹ ಕುಟುಂಬ ನಮ್ಮ ದೇಶವನ್ನು ಆಳಿದ್ರೆ ಮಾತ್ರ ಬಡವರಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ.